ಹಾಯ್ ಫ್ರೆಂಡ್ಸ್, ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ರೆಡ್ ವರ್ಸಸ್ ಬ್ಲ್ಯಾಕ್ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಒಂದು ಆಟದಲ್ಲಿ ನೀವು ಕೂಡ ಅರ್ನ್ ಮಾಡ್ಬೋದು. ಅರ್ನ್ ಮಾಡಬೇಕು ಅಂತಂದರೆ ನಿಮಗೆ ಟೀಮ್ ಪಟ್ಟಿ ರೂಲ್ಸ್ ಪಕ್ಕ ಗೊತ್ತಿರಬೇಕಾಗುತ್ತೆ. ಪಕ್ಕ ಗೊತ್ತಿದ್ರೆ ಈ ಒಂದು ಆಟದಲ್ಲಿ ಅರ್ನ್ ಮಾಡೋದು ಈಸಿ ಆಗಿರುತ್ತೆ. ಸೇಮ್ ಆಸ್ ಡ್ರ್ಯಾಗನ್ ವರ್ಸಸ್ ಟೈಗರ್ ಥರನೇ ವರ್ಕ್ ಆಗುತ್ತೆ. ಆದರೆ ಇಲ್ಲೊಂದು ಸ್ವಲ್ಪ ಟ್ರಿಕ್ಕಿಂದ ಯೂಸ್ ಮಾಡಬೇಕು. ಏನಂತಂದರೆ ಇದರ ಒಂದು ರೂಲ್ಸ್ ಗೊತ್ತಿರೆ ಯಾವ ಕಡೆ ವಿನ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ಗಮನಿಸ್ತಾ ಇರ್ಬೋದು, ನಾನು ಒಂದು ಬ್ಲ್ಯಾಕ್ ಮೇಲೆ ಹಾಕಿದ್ದೀನಿ 100 ರೂಪಾಯಿಯನ್ನು. 100 ರೂಪಾಯಿ ಬ್ಲ್ಯಾಕ್ ಮೇಲೆ ಹಾಕಿದ್ದೀನಿ, ಏನಾಗುತ್ತೋ ವೆಯ್ಟ್ ಮಾಡ್ತಾ ಹೋಗೋಣ. ಆ್ಯಕ್ಚುಲಿ ಈ ಒಂದು ಗೇಮ್ಗೆ ರೆಡ್ ವರ್ಸಸ್ ಬ್ಲೂ ಅಂತ ಇಡಬೇಕಾಗಿತ್ತು, ಆದರೆ ರೆಡ್ ವರ್ಸಸ್ ಬ್ಲ್ಯಾಕ್ ಅಂತ ಇಟ್ಟಿದ್ದಾರೆ. ಗಮನಿಸ್ತಾ ಇರ್ಬೋದು, ಇವಾಗ ಐ ಕಾರ್ಡ್ ವಿನ್ ಆಯಿತು. ಇವಾಗ ನಾವು ಬ್ಲ್ಯಾಕ್ ಮೇಲೆ ಹಾಕಿದ್ದು ಕಂಪ್ಲೀಟಾಗಿ ವಿನ್ ಆಯಿತು. ಇಲ್ಲಿ ಎ ಇದೆ, 7 ಇದೆ, 4 ಇದೆ, ಇಲ್ಲಿ AK9 ಇದೆ. ಕಂಪ್ಲೀಟಾಗಿ ಐ ಕಾರ್ಡ್ ನಾವು ಬ್ಲ್ಯಾಕ್ ಹಾಕಿದ್ಮು ವಿನ್ ಅದು. ಕೆಲವೊಂದಷ್ಟು ಜನ ಕಮೆಂಟ್ ಮಾಡಿದ್ರಿ, ಬ್ರೋ ಐ ಕಾರ್ಡ್ ಅಂದರೆ ಏನು ಗೊತ್ತಾಗ್ತಾ ಇಲ್ಲ ಅಂತ. ನಿಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಇನ್ನೊಂದ್ಸಲ ಕಮೆಂಟ್ ಮಾಡಿ, ನಾನು ವೀಡಿಯೋನ ಮಾಡೋ ಪ್ರಯತ್ನ ಮಾಡ್ತೀನಿ. ಐ ಕಾರ್ಡ್ ಅಂದರೆ ಸಿಂಪಲ್ಲು, ನಿಮಗೆ ಯಾವುದಾದ್ರೂ ಒಂದು 3 ಕಾರ್ಡು ಡಿಫ್ರೆಂಟ್ ಆಗಿರೋ ಕಾರ್ಡ್ ಬಿದ್ದರೆ ಅಲ್ಲಿ ಐ ಕಾರ್ಡ್ ಯಾವುದಿರುತ್ತೋ ಅದನ್ನು ಕೌಂಟ್ ಮಾಡ್ಕೊಳ್ಳುತ್ತೆ. ಈಗ ಎಸ್ ಬಂದರೆ ಅದು ಐ ಕಾರ್ಡ್ ಆಗಿರುತ್ತೆ. ಗಮನಿಸ್ತಾ ಇರ್ಬೋದು, ಇವಾಗ 9 8 4 ಆಯಿತು, ಆದರೆ ಇಲ್ಲಿ ಎಸ್ ಬಂದಿದೆ, ಎಸ್ ಐ ಕಾರ್ಡ್ ಆಗಿರೋದ್ರಿಂದ ಆ ಒಂದು ನಂಬರ್ನ ಕೌಂಟ್ ಮಾಡಿಕೊಂಡು ಇವಾಗ ಐ ಕಾರ್ಡ್ ವಿನ್ ಆಯಿತು. ಇದೇ ರೀತಿ ವರ್ಕ್ ಆಗುತ್ತೆ ಈ ಒಂದು ಗೇಮಲ್ಲಿ. ನೀವು ಈ ಒಂದು ರೂಲ್ಸನ್ನು ತಿಳ್ಕೊಬೇಕು, ಈ ಒಂದು ಆಟದ ರೂಲನ್ನು ಕಂಪ್ಲೀಟಾಗಿ ತಿಳ್ಕೊಬೇಕು ಅಂತಂದರೆ ವೀಡಿಯೋ ಮಾಡಿದ್ದೀನಿ, ಟೀನ್ ಪಟ್ಟಿ ಬೇಸಿಕ್ ರೂಲ್ ಅಂತ ಚಾನಲಲ್ಲಿರುತ್ತೆ, ಹೋಗಿ ನೋಡಿ ನೀವು. ಇವಾಗ ಮತ್ತೆ ನಾನೇನು ಮಾಡಿದ್ದೀನಿ, ಬ್ಲ್ಯಾಕ್ ಮೇಲೆ ಹಾಕಿದ್ದೀನಿ 100 ರೂಪಾಯಿನ. ಏನಾಗುತ್ತೋ ವೆಯ್ಟ್ ಮಾಡ್ತಾ ಹೋಗೋಣ. ಇವಾಗ ಯಾವ ಕಾರ್ಡ್ ಬರುತ್ತೋ ವೆಯ್ಟ್ ಮಾಡ್ತಾ ಹೋಗೋಣ. AS 8 3 1, ಈ ಕಡೆ KQ 5 ಅಂತೂ. ಎಸ್ ಇರೋದ್ರಿಂದ ಇದೇ ವಿನ್ ಆಗುತ್ತೆ. ಯಾಕಂತಂದರೆ ನೀವು ನಂಬರ್ಸ್ ರೀತಿ ಕೌಂಟ್ ಮಾಡೋಕೆ ಹೋಗ್ಬಿಡಿ, ಯಾವುದು ಐ ಕಾರ್ಡನ್ನು ಕೌಂಟ್ ಮಾಡಿ. ಅತ್ಯಂತ ಐ ಕಾರ್ಡು ಟೀನ್ ಪಟ್ಟಿ ರೂಲಲ್ಲಿ ಎಸ್ಸೇ ಐ ಕಾರ್ಡ್ ಆಗಿರುತ್ತೆ. ಅದರಿಂದ ಎಸ್ ಇರುವಂಥ ಒಂದು ನಂಬರ್ ವಿನ್ ಆಗುತ್ತೆ. ಈ ಕಡೆಯೇ ಎಸ್ ಬಂದು ಬೇರೆ ಕೆಯಾಗಿ ಬಂದಿದ್ದರೆ ಈ ಕಡೆ ವಿನ್ ಆಗೋದು. ಆ ರೀತಿ ರೂಲ್ ವರ್ಕ್ ಆಗುತ್ತೆ. ಈ ಒಂದು ರೂಲ್ನ ಕಂಪ್ಲೀಟಾಗಿ ತಿಳ್ಕೊಂಡು ಆನಂತರ ನೀವು ಆಟನ ಆಡ್ತಾ ಹೋಗ್ಬೋದು. ಇವಾಗ ನಾನು ಏನು ಮಾಡಿದ್ದು, 190 ರುಪೀಸನ್ನು ಏನು ಮಾಡಿದ್ದೀನಿ, ಈ ಕಡೆ ಹಾಕಿದ್ದೀನಿ. ಹಿಂಗೆ ನೋಡ್ಬೋದು, ಪೇರ್ ಬಂದು ಈ ಕಡೆ ಐ ಕಾರ್ಡ್ ಬಂತು, ಬೇರೆ ವಿನ್ ಆಗಿರುವಂಥದ್ದು. ಇವಾಗ 190 ಗಮನಿಸ್ತಾ ಇರ್ಬೋದು. ಇವಾಗ ನಾನು ಬಂದ ತಕ್ಷಣ ಪ್ರಾಫಿಟನ್ನು ಮಾಡಿದ್ದೀನಿ. ಬಂದ ತಕ್ಷಣ ಇವಾಗ 380 ರೂಪಾಯಿಯನ್ನು ಮಾಡಿದ್ದೀನಿ. ಗಮನಿಸ್ತಾ ಇರ್ಬೋದು, 366 ರೂಪಾಯಿ ಇದೆ ಸದ್ಯಕ್ಕೆ. ನಾನು ಒಂದು 300 ರೂಪಾಯಿ ಲಾಭ ಆದರೆ ಸಾಕು, ನನ್ನ ಒಂದು ಟಾರ್ಗೆಟ್ ಅದೇ. ನಾನೇನು 10,000 ಹಾಕಿ 20,000 ಮಾಡ್ತೀನಿ, 20,000 ಹಾಕಿ 40,000 ಮಾಡ್ತೀನಿ ಅಂತ ಹೇಳ್ಕೊಡೋದಿಲ್ಲ. ನಿಮಗೂ ಕೂಡ ಆ ರೀತಿ ಸಜೆಸ್ಟ್ ಮಾಡೋದಿಲ್ಲ. ನೀವು 1,000 ಹಾಕಿ 5,000 ಪ್ರಾಫಿಟ್ ಮಾಡಿ ಅಂತ. ನೀವು ಜಸ್ಟ್ ಒಂದು 2-3 ಸಾವಿರ ಹಾಕಿ, ಅಥವಾ ಜಾಸ್ತಿ ಅಂದರೆ ಒಂದು 5,000 ಆ್ಯಡ್ ಮಾಡ್ಕೊಳ್ಳಿ. ಒಂದು 300, 400, 500 ಡೈಲಿ ನೀವು ಲಾಭ ಮಾಡ್ತಾ ಹೋಗಿ ಸಾಕು, ಡೈಲಿ ಪ್ರಾಫಿಟ್ ಮಾಡಿ. ಅದೇ ನಿಮಗೆ ಒಳ್ಳೆ ಅರ್ನಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಕೆಲವೊಂದಷ್ಟು ಜನ ನಾನು ನೋಡಿದ್ದೀನಿ, ಇಂಥ ಒಂದು ಗೇಮ್ಗಳಲ್ಲಿ 10,000 ಹಾಕಿ 20,000 ಮಾಡ್ತೀನಿ, 5,000 ಹಾಕಿ 10,000 ಮಾಡ್ತೀನಿ, 1,00,000 ಹಾಕಿ 2,00,000 ಮಾಡ್ತೀನಿ ಅಂತ ಅಮೌಂಟನ್ನೆಲ್ಲ ಕಳ್ಕೊಂಡಿರೋರುಂಟು. ನಾನು ಕೂಡ ಸ್ಟಾರ್ಟಿಂಗಲ್ಲಿ ಅದೇ ಮಾಡ್ತಿದ್ದೆ. ಒಂದು 3,000 ಹಾಕೊಳ್ಳೋದು, 2,000 ಹಾಕೊಳ್ಳೋದು, 5,000 ಹಾಕೊಳ್ಳೋದು, ಕಂಪ್ಲೀಟಾಗಿ ಲಾಸ್ ಆಗಿಬಿಡೋದು, ಈ ರೀತಿ ಆಗ್ತಾಯಿತ್ತು. ಆದರೆ ಇತ್ತೀಚೆಗೆ ನಾನು ಲಾಸ್ಟ್ ಒಂದು 2 ಇಯರ್ಸಿಂದ ಇದೇ ಸ್ಟ್ರಾಟಜಿನ ಫಾಲೋ ಮಾಡ್ತಿದ್ದೀನಿ. ನನಗೆ ತಿಂಗಳಿಗೆ ಏನಿಲ್ಲ ಅಂತಂದರೂ ಕಮ್ಮಿ ಅಂದರೂ ಕೂಡ ಒಂದು 5,000-6,000 ಇಲ್ಲಿ ಅರ್ನ್ ಮಾಡ್ತಾ ಇದ್ದೀನಿ. ಸೊ ಅರ್ನ್ ಆಗ್ಬೋದು ಒಂದೊಂದು ಮಂತ್ ಅಥವಾ ಇಲ್ಲದೇ ಇರ್ಬೋದು, ಆದರೆ ನಾನು 1 ತಿಂಗಳಲ್ಲಿ ಪ್ರಾಫಿಟೇ ಮಾಡಿದ್ದೀನಿ. ನಾನಂತೂ ಲಾಸ್ ಮಾಡ್ಕೊಂಡಿರಲ್ಲ, ಯಾಕೆಂದರೆ ನಾನು ಈ ಒಂದು ಸ್ಟ್ರಾಟಜಿನೇ ಯೂಸ್ ಮಾಡೋದು. ಇವಾಗ ಗಮನಿಸ್ತಾ ಇರ್ಬೋದು, 80 ರುಪೀಸನ್ನು ಮತ್ತೆ ನಾನು ಬ್ಲೂ ಮೇಲೆ ಹಾಕಿದ್ದೀನಿ, ಯಾವ್ದು ಬರುತ್ತೋ ವೆಯ್ಟ್ ಮಾಡಬೇಕಾಗುತ್ತೆ. ಸೊ ರೆಡ್ ವರ್ಸಸ್ ಬ್ಲ್ಯಾಕು ನಿಮಗೆ ಗೊತ್ತಾಗಿಲ್ಲ ಅಂತಂದರೆ, ಸೊ ಯಾವ ರೀತಿ ಆಗ್ತಾ ಇದ್ದಾರೆ, ಯಾವ ರೀತಿ ವಿನ್ನಿಂಗ್ಸ್ ಆಗುತ್ತೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಈ ಒಂದು ಟೀನ್ ಪಟ್ಟಿ ರೂಲ್ ತಿಳ್ಕೊಂಡ್ರೆ ಕಂಪ್ಲೀಟಾಗಿ ನಿಮಗೆ ಕನ್ಫ್ಯೂಸ್ ಆಗೋದಿಲ್ಲ. ನನ್ನ ಒಂದು ಚಾನಲ್ ಇರುತ್ತೆ, ಅಥವಾ ಲಾಸ್ಟ್ ಐ ಕಾರ್ಡಲ್ಲಿ ಬರ್ಬೋದು. ಆ ಒಂದು ವಿಡಿಯೋನ ನೋಡ್ಕೊಂಡು ನೀವು ಆನಂತರ ರೆಡ್ ವರ್ಸಸ್ ಬ್ಲ್ಯಾಕ್ ಗೇಮ್ಗೆ ಎಂಟ್ರಿ ಆಗ್ತಾ ಇರ್ಬೋದು. ಇವಾಗ ನಂತರ ಇವಾಗ ಇನ್ನೊಂದು 100 ರೂಪಾಯಿನ ಅವಾಗ ಆಟ ಆಡ್ತಾ ಹೋಗೋಣ. ಈಗ ಗಮನಿಸ್ತಾ ಇರ್ಬೋದು, ಲಾಸ್ಟ್ ಟೈಮು ರೆಡ್ ಬಂದಿದೆ, ಇವಾಗ ಬ್ಲ್ಯಾಕ್ ಬರೋ ಸಾಧ್ಯತೆ ಇರ್ಬೋದು. ನಾನು ಯಾವುದೇ ರೀತಿಯಾದ ಒಂದು ಅಮೌಂಟನ್ನು ಕಟ್ಟಿಲ್ಲ, ಯಾಕಂತಂದರೆ ನೋಡಿ ಬ್ಲ್ಯಾಕ್ ಬಂತು, ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಕಟ್ಟಿದೆ ಅರ್ನ್ ಆಗುವಂಥದ್ದು. ಇವಾಗ ನಾನು ಒಂದು ಬ್ಲ್ಯಾಕ್ ಮೇಲೆ ಹಾಕ್ತೀನಿ, ನೋಡೋಣ 2ನೇ ಸರಿ ಬರೋ ಚಾನ್ಸಸ್ ಇದೆ ಲಾಸ್ಟ್ ಟೈಮ್ ಟ್ರೆಂಡನ್ನು ನೋಡಿದ್ರೆ. ಸೊ ಬಂದರೆ ಕಂಟಿನ್ಯೂ ಮಾಡೋಣ, ಇಲ್ಲ ಅಂತಂದರೆ ಗೇಮಿಂದ ಎಸ್ಕೇಪ್ ಆಗೋಣ. ನೀವು ಅಷ್ಟೇ ಗೈಸ್, ನಾನು ತಿಳಿಸ್ಕೊಡೋದಷ್ಟೇ ನಿಮಗೆ. ನಿಮಗೆ ಒಂದು 300 ಅಥವಾ 500 ಆಯಿತು ಅಂತಂದರೆ ಅಮೌಂಟು ಕಂಪ್ಲೀಟಾಗಿ ಎಸ್ಕೇಪ್ ಆಗಿಬಿಡಿ, ಎಕ್ಸಿಟಾಗಿ ಅಮೌಂಟನ್ನೆಲ್ಲ ವಿತ್ಡ್ರಾ ಮಾಡ್ಕೊಳ್ಳಿ. ಅದೇ ಒಂದು ಬೆಸ್ಟ್ ಟ್ರಿಕ್ಕು ನಾನು ತಿಳಿಸ್ಕೊಡ್ತಾ ಇರೋದು ನಿಮಗೆ. ಪ್ರತಿ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ. ಇವಾಗ ಗಮನಿಸ್ತಾ ಇರ್ಬೋದು, ನಂದೇ 100 ರೂಪಾಯಿ ಲಾಸ್ ಆಯಿತು, ಏನು ಮಾಡೋಕ್ಕಾಗೋದಿಲ್ಲ. ಸೊ ನಾನು 400 ರೂಪಾಯಿ ಇದ್ದಾಗಲೇ ಎಕ್ಸಿಟ್ ಆಗಬೇಕಾಗಿತ್ತು. ಈ ರೀತಿ ಮೈಂಡ್ ನಿಮಗೂ ಕೂಡ ಇರುತ್ತೆ. ಸೊ ನಾನು ಇವಾಗ ಎಕ್ಸಿಟ್ ಆಗ್ತಾ ಇದ್ದೀನಿ, 300 ರೂಪಾಯಿ ಪ್ರಾಫಿಟ್ ನನಗೆ ಇವತ್ತು ಸಾಕು. ನೀವು ಇದೇ ರೀತಿ ಆಡಿ ಅರ್ನ್ ಮಾಡಬೇಕು ಅಂತಂದರೆ ಅಪ್ಲಿಕೇಶನ್ ಲಿಂಕು ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಪಿನ್ ಮಾಡಿರ್ತೀನಿ. ನೀವೇ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗಿ. ಟೆಲಿಗ್ರಾಮಲ್ಲಿ ಮೊದಲನೇ ಒಂದು ಲಿಂಕ್ ಇರುತ್ತೆ, ಟೀನ್ ಪಟ್ಟಿ ಮಾಸ್ಟರ್ ಅಂತ. ಅಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೊಂಡು ನೀವು ಕೂಡ ಇಲ್ಲಿ ನಿಮ್ಮ ಇಷ್ಟ ಬಂದ ಆಟ ಆಡಿ ಅರ್ನ್ ಮಾಡ್ಬೋದು. ಏನೋ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.